ನಿನ್ನ ಪ್ರಾರ್ಥನೆ ಬೇರೆ ರಂಗವ ಸುಮ್ಮನೆ ಬರ್ದು ಹೇಳ್ಬಿಟ್ಟು ಅನಕ ಬಹಳ ಮಾರ್ಮಿಕವಾಗಿ ಹೇಳ ಕಮಿಟಿ ಅವರು ಬಹಳ ಒಳ್ಳೆ ಸಂದೇಶರಿಪ್ಪ ಹಿಂಗ್ ಹೇಳಲ್ಲ ಎಲ್ಲ ಕಡೆ ಮೈನೂರಾಗ ಹೆಂಗಿದೆ ಗೊತ್ತು ಮುಗಳ ಕಲಾವಿದ್ರು ನಾವೇ ಹೋಗಿದ್ದೀವ್ರಿಯಪ್ಪ ಏನ್ ಹೇಳಿದವರು ಒಟ್ಟು ಬಿಡಬಾರ್ದು ಮತ್ತು ಮುಗಳಾದವರು ಬೆಳಕ್ ಕಟ್ಟಿ ಹಾಕ್ಬೇಕು ಮಾಸ್ತಾರ ಅನ್ನೋರು ನಮಗ ಮತ್ತ ಅವ್ರಿಗೆ ಅದು ಹೇಳೋರು ಮುಗಳಾದವ್ರಿಗೆ ಅಲ್ಲ ಇಲ್ಲ ಹಂಗ ಹೇಳಿಲ್ಲ ಅವರು ಯಾಕ್ರಿಪ್ಪ ಯಾವಾಗ ವಿವಾದಗಳನ್ನು ಮಾಡಿ ಸರಿ ದೇವರಿಗೆ ಸ್ತುತಿ ಬರಲಾರ್ದನು ಮಾತಾಡ್ರೆ ಹೇಳೋರು ಅನ್ನ ಕಿವಿ ಮಾತ ದೇವನೊಬ್ಬ ನಾಮ ಹಲವು ಪರಮ ಪತ್ನಿಯೊಟ್ಟಿಗೆ ಗಂಡನೊಬ್ಬ ಏನ್ರಿ ದೇವ್ರ ಒಬ್ಬರೇ ಅದ ಅನ್ರಿ ದೇವ್ರ ಒಬ್ಬರೇ ಅದ ಅಂತ ಹೇಳ ಒಬ್ಬರೇ ಅದ ಅನ್ರಿ ಊರ್ ತುಂಬಾ ದೇವರುಗಳು ಇರ್ತಾವು ಅಲ್ಲ ಮಗನ ಏನ್ರಿ ಇಲ್ಲೊಂದು ನೂರು ಕೊಡ ಇಟ್ಟಾರ ಓ ತಗೊಪ್ಪ ಅದಕ್ಕ ದೇವರನ್ನುವಂತ ವಸ್ತು ಒಂದೇ ಅದ ಅದು ಹೆಂಗಾದನು ಅಂತ ಮತ್ತೆ ಮುಂದೆ ಹೇಳ ಮತ್ತೇನು ಬಹಳ ಮಾತಾಡೋದು ಬೇಡ 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 ಯಾಕಂದ್ರೆ ಎಲ್ಲಾ ತಾಯಿ ತಂದೆಗಳು ಬಹಳಿಪ್ಪ ಅದು ನಾಡ ಮೇಲೆ ಹೋಗಿ ನಾಡಗೌಡ ದೇಶದ ಮೇಲೆ ಹೋಗಿ ದೇಸಾಯಿ ಅದ ಮುತ್ತಿನಂತ ಮನಸ್ಸಿದ್ದಕ್ಕಾಗಿ ಮುತ್ತೆ ಮುತ್ತೆ ಅನಿಸಿಕೊಂಡ ಮೂಲ ಪೀಠ ಮುಮ್ಮೆಟ್ಟಿ ಗುಡ್ಡೆ ಮೇಲೆ ಅದ ಮೂರಗಿರಿನ ಜಾಡೆ ಮೇಲೆ ವಾಸ ಮಾಡಿರ್ತಕ್ಕಂತ ಅದು ಯಾರಿಪ್ಪ ನನ್ನಪ್ಪ ನಾಡಗೌಡ ಅಮೋಘ ಸಿದ್ದೇಶ್ವರ ನಡಿದವರಿಗಳಿಗೆ ಹೌದ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಸಮರ್ಪಿಸಿಕೊಂಡು ಕೈಲಾಸದೊಳಗ ಬ್ರಹ್ಮ ವಿಷ್ಣು ಮಹಾದೇವಾಗಿ ಈ ದರಿಗಳದ ಬಂದ ಬಳಿಕ ಅಮೋಘ ಸಿದ್ದೇಶ್ವರರಿಗೆ ಮಾಯನ ಮಕ್ಕಳಾಗಿ ಮರ್ತೇಕ ಬಂದಿರ್ತಕ್ಕಂತ ಅದು ಯಾರಿ ಗುರುಗಳ ಮಹಾದೇವನ ಅವತಾರ ಮಾಧು ನಿಂಗ ವಿಷ್ಣುವಿನ ಅವತಾರ ಮಂಗರಾಯ ಸಿದ್ಧ ಬ್ರಹ್ಮನ ಅವತಾರ ಕರಣಿ ಮರಕಾರ ಸಿದ್ಧ ಆ ಮೂರು ಮಂದಿ ಪುಣ್ಯದ ಮಕ್ಕಳ ಪಾದಕ್ಕ ಕೂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಹೌದ ಯಾವ ವನ್ಯ ಬೀವರಿಗೆ ವಾಸ ಮಾಡಿರ್ತಕ್ಕಂತ ಅದು ಯಾರಿಪ್ಪ ಅವತಾರ ವಧೂತ ಸಿದ್ಧ ದೇಂದ್ರ ಬಿಳಿಯನ ಸಿದ್ಧ ಹೌದ ಆಚಾರ್ಯಗಳ ಸ್ವಾಮಣ್ಣ ಮುತ್ತೆ ಕಡಿಹುಟ್ಟ ಕಣ್ಣ ಮುತ್ತೆ ಹೌದ ಆ ನಾಲ್ಕ ಮಂದಿ ಸತ್ಯ ಧರ್ಮರನ್ನ ನನ್ನ ಮನದ ಮಂದಿರದಲ್ಲಿ ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಉರಿಮಾರಿ ಅವರ ಉಗ್ರ ಮಾರಿ ದೇವ್ರ ಯಾರಿಪ್ಪ ಹರಿಯ ಹಾನಿ ಗಂಡ ಉರಿಯುವ ಕೆಚ್ಚಿನ ಗಂಡ ಯಾರಿ ಗುರುಗಳು ಸಾಂಗ್ಲಿ ಜಿಲ್ಲೆಯ ಜತ್ತ ತಾಲೂಕಿನ ಜತ್ತ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಉಮರಿಯ ಗ್ರಾಮದಲ್ಲಿ ವಾಸ ಮಾಡಿರ್ತಕ್ಕಂತ ಯಾರಿಪ್ಪ ಅದು ಉಮರಿಯ ವೀರ ಮನಕಾರ ಸಿದ್ದೇಶ್ವರನನ್ನ ಸಿದ್ದೇಶ್ವರರನ್ನ ಸಂದ ಸಂಧಿಗಳನ್ನು ಜ್ಞಾನಿಸಿಕೊಂಡು ಜ್ಞಾನಿಸಿಕೊಂಡು ಯಾವ ಇದೇ ಒಂದು ಕೆಟ್ಟ ಕಲಿಯುಗದಲ್ಲಿ ಏನಾಗಿ ಹೋದ್ರು ನಡೆದಾಡುವಂತ ದೇವ್ರ ಕಣ್ಣಿಗೆ ಕಾಣುವಂತ ದೇವ್ರ ಈ ಕಲಿಯುಗದ ಬಸವಣ್ಣ ಅನಿಸಿಕೊಂಡು ಹೋದ್ರು ಯಾವ ವಿಜಯಪುರ ಸಿದ್ದೇಶ್ವರ ಅಪ್ಪಾಜಿಯವರ ಪಾದವನ್ನ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಹೌದು ಯಾವ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ನಿಮ್ಮ ಗುರುಗಳು ಯಾರಿಪ್ಪ ಮನಮೇಯ ಮರಗೊಂಡೇಶ್ವರ ಅಪ್ಪಾಜಿಯವರನ್ನ ಅಪ್ಪಾಜಿಯವರನ್ನ ಸಂಘ ಸಂಧಿಗಳನ್ನು ಜ್ಞಾನಿಸಿಕೊಂಡು ಏನ್ ಮಾಡ್ಬೇಕಂದ್ರಿಪ್ಪ ಯಾವ ಬಾಗಲಕೋಟೆ ಜಿಲ್ಲೆಯ ಬೀಳಗಿ ತಾಲೂಕಿನ ಬೀಳಗಿಯ ತಾಲೂಕಿನ ಪುಣ್ಯ ಪಾವನ ಕ್ಷೇತ್ರವಾಗಿರ್ತಕ್ಕಂತ ಧರ್ಮ ಕ್ಷೇತ್ರ ಯಳ್ಳಿಗುತ್ತಿ ಗ್ರಾಮದಲ್ಲಿ ಯಳ್ಳಿಗುತ್ತಿ ಗ್ರಾಮದಲ್ಲಿ ಈ ಒಟ್ಟಿನಲ್ಲಿ ಜಾತ್ರೆ ಕಾರಣೀಭೂತರಾಗಿರ್ತಕ್ಕಂತ ಅದು ಯಾರಿಪ್ಪ ಅವತಾರ ಪುರುಷ ಯಾವ ಈ ದಣಿಯ ಮೇಲೆ ನಾನೇ ನಾನೇ ಅನ್ನುವಂತ ದೈತರನ್ನ ಮೆಟ್ಟಿ ಪಾತಾಳಕ್ಕೆ ತುಳಿದು ಕೋಣೇಶ್ವರ ದೈತರನ್ನ ಮರ್ದನ ಮಾಡಿ ಯಾವ ಜಂಬಿಗೆ ಜಮಕಂಡಿ ನಾನಿಯೊಳಗ ಮಂಟೂರ ಕಣಿಯ ಮೇಲೆ ಬಂಟ ಕೋಣೇಶ್ವರ ಒಂದು ಕಿವಿ ಆಚೆ ಒಂದು ಕಿವಿ ಹೊತ್ಕೊಂಡ ನಿದ್ದೆ ಮಾಡ್ತಿದ್ದ ಒಂದು ಉಸಳೆ ಬಿಟ್ಟು ಜಗ್ಗಿದ್ರ ಹನ್ನೆರಡು ಹರಾರಿ ಮ್ಯಾಗಿನ ಮಂದಿ ಹಕ್ಕಿ ಪಕ್ಷಿ ಅನ್ನೋನು ಬಾಯಾಗ ಬರ್ತಿದ್ದು ಅಂತ ಒಬ್ಬ ದೈತ ಅಂತ ಕಾಣೇಶ್ವರ ದೈತ ನಿನ್ನ ಮರ್ದನ ಮಾಡಿ ಮರ್ದನ ಮಾಡಿ ಕಾಣೂರು ಕಾಣ ಬಿದ್ದಲ್ಲಿ ಕಾಣೂರಾಯ್ತು ಕಳ್ಳ ಬಿದ್ದಲ್ಲಿ ಕಳ್ಳಿ ಗೊತ್ತಿ ಆಯ್ತು ರುಂಡ ಬಿದ್ದಲ್ಲಿ ಮುಂಡಗನೂರಾಯ್ತು ಅಲಗು ಬಿದ್ದಲ್ಲಿ ಕೈವಾಗಿನ ಆಲಗು ಬಿಸಿವಾಗದ ಆಲಕ್ಕು ನೂರ ಎನ್ನುವಂತ ಸ್ಥಾನ ಇತ್ತು ಅದು ಅಂತ ವೀರ ಸೂರ್ಯರಾಗಿರ್ತಕ್ಕಂತ ಶ್ರೀ ಗುರು ಭೀರೇಶ್ವರ ಒಂದು ಜಾತ್ರೆ ಯಾವ ಬರಮ ಭೂಪಾಲ ಸೂರಮ್ಮ ದೇವಿಯ ಸುತನಾಗಿರ್ತಕ್ಕಂತ ಯಾರಿಪ್ಪ ನನ್ನಪ್ಪ ಗುರು ಬೀರಲಿಂಗೇಶ್ವರನ ಪಾದಕ್ಕ ಕೂಡ ದೀರ್ಘ ದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು
ಸಮರ್ಪಿಸಿಕೊಂಡು ಅದಕ್ಕೆ ಜ್ಞಾನಿಗಳು ಒಂದು ಮಾತು ಹೇಳ್ತಮ್ಮ. ಏನಂತ ಹೇಳ್ತಾರೀಪ್ಪ ಜ್ಞಾನಿಗಳು? ವಿದ್ವಾಂಸೋ ಕವಿಯೋ ಪಾಠ ಗಾಯಕ ಪುರಾಣ ಸಭಾ ಸಪ್ತಾಂಗ ಲಕ್ಷಣ ಮಂದ್ರವರು. ಏನ್ರಿಪ್ಪ ಅರ್ಥ? ಯಾವ ಈ ವಡ್ಡಿವಾಡಗ ಶಿವಸ್ಥಾನ ಸೇವೆಯನ್ನ ಸವಿಗೋಸ್ಕರವಾಗಿ ಕೇಳುವೋಸ್ಕರವಾಗಿ ಎಳಿಗುತ್ತಿ ಗ್ರಾಮದಲ್ಲಿ, ಯಾವ ಎಳಿಗುತ್ತಿ ಗ್ರಾಮದಲ್ಲಿ ಈ ಹಾಲ ಮತ್ತೊಳಗ ಯಾವ ಡಂಕನಾಡ ಕೈಗೊಂಡ ಗೌಡ ಕ್ವಾನೂರು ಮಡದೊಳಗ ಹಬ್ಬ ಹಾಕಿದ್ನಲ್ರಿಪ್ಪ ಆಗಿನ ಕಾಲಕ್ಕೆ ಸಿರಿತನ ಪಟ್ಟಂತ. ಅವಾಗ ಹಬ್ಬ ಕೊಟ್ಟ ಹಮದೊಳಗ ಎಲ್ಲರಿಗೆ ಬಂಡ ಭಂಡಾರ ಬಟ್ಟು ಕೊಡಬೇಕಾಗಿತ್ತು. ಏನು ಭಂಡಾರ ಬಟ್ಟ? ಎಲ್ಲ ಸಿದ್ರಿಗೆ ಭಂಡಾರ ಬಟ್ಟು ಕೊಟ್ಟು ಮಾಲಿಂಗರಾಗ ಮುತ್ತಿನ ಬಟ್ಟು ಕೊಡ್ಲಬೇಕಾದ್ರ ಏನಾಯ್ತು? ಹಿರಿಯ ಎಳ್ಳಿ ಗೊತ್ತಿ ರಾಯಣ್ಣನ ಊರಿನ ಒಂದು ಪುಣ್ಯ ಸ್ಥಾನ ಅಂತ ಒಂದು ಸ್ಥಾನದಲ್ಲಿ ಇವತ್ತಿನ ದಿನ ಅಂತ ಒಂದು ಸ್ಥಾನದಲ್ಲಿ ಗುರು ಬೀರ ದೇವರ ಜಾತ್ರೆಯನ್ನ ಮಾಡಿ 500 ಪಲ್ಲಕ್ಕಿ ಸಿದ್ಧರನ್ನ ಭೇಟಿ ಮಾಡಿಸಿ 500 ಸತ್ಯ ಧರ್ಮದ ಪಾದಕ್ಕ ಕೂಡ ದೀರ್ಘದಂಡ ಪ್ರಣಾಮಗಳನ್ನ ಸಮರ್ಪಿಸಿಕೊಂಡು ಆ 500 ಸತ್ಯ ಧರ್ಮರನ್ನ ಆಹ್ವಾನಿಸಿಕೊಂಡು ಗುರು ಬೀರದೇವರ ಒಂದು ಹಬ್ಬವನ್ನ ಜಾತ್ರೆಯನ್ನ ಹಮ್ಮಿಕೊಂಡು ಆ ಜಾತ್ರೆಯ ಒಂದು ಜಾಗರಣೆಯ ನಿಮಿತ್ತವಾಗಿ ಏನ್ ಮಾಡ್ಯಾರಿಪ್ಪ ಎರಡು ಡೊಳ್ಳಿನ ಕಲಾ ಸಂಘದ ಕರೆಸಿದ್ದಾರ. ಯಾವ್ಯಾವರಿಪ್ಪ? ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಸಂಕನಾ ಗ್ರಾಮದ ಅಮೋಘ ಸಿದ್ದೇಶ್ವರ ಡೊಳ್ಳಿನ ಕಲಾ ಮೇಳ. ನಮ್ದು ಬಹಳ ಹಳಿ ಮೇಳ. ನಮ್ಮ ಜೊತೆಯಲ್ಲಿ ಹಾಡಲಿಕ್ಕೆ ಬಂದಿರ್ತಕ್ಕಂಥವ್ರು ಯಾರಿಪ್ಪ? ಒಳ್ಳೆಯ ಶ್ರೇಷ್ಠ ಕಲಾವಿದರು, ಅನುಭಾವಿಗಳು, ತತ್ವಜ್ಞಾನಿಗಳು, ಹೆಸರಾಂತ ಕಲಾವಿದರು. ಯಾವ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಮುಗುಳ ಗ್ರಾಮದ ಶ್ರೀ ಮಾಲಿಂಗರಾಯನ ಡೊಳ್ಳಿನ ಹಾಡಿಕೆ ಸಂಘ. ಯಾರ್ರಿಪ್ಪ? ಆ ಸುಮಿತ್ರಾಬಾಯಿಯ ಡೊಳ್ಳಿನ ಸಂಘವನ್ನ ಕರೆಸಿದ್ದಾಗದ ಕರೆಸ್ಯಾರಲ್ರಿಪ್ಪ. ಅದಕ್ಕೆ ಎಳ್ಳಿ ಗುತ್ತಿ ಗ್ರಾಮದಲ್ಲಿ ಕುರಿತಕ್ಕಂತ ಎಲ್ಲ ಧರ್ಮದ ಎಲ್ಲಾ ಅಭಿಮಾನಿಗೆ ತಿಳಿಯ ಬಯಸೋರು ಏನಂದ್ರ ಏನ್ ಕೇಳ್ಕೊಳ್ಬೇಕಂದ್ರೆ ಗುರುಗಳ ಹಾಡುವಂತ ಹಾಡಿನೊಳಗಾಗಲಿ ಮಾತಾಡುವಂತ ಮಾತೊಳಗಾಗಲಿ ಬಾರಿಸಾಡುವಂತ ವಾದ್ಯ ವೃಂದದಲ್ಲಿ ಆಗಲಿ ಲೋಪದೋಷ ಏನ್ ಮಾಡ್ಬೇಕ್ರಿಪ್ಪ? ಎಳ್ಳಿ ಗುತ್ತಿ ಗ್ರಾಮದಲ್ಲಿ ಕುರಿತಕ್ಕಂತ ಎಲ್ಲ ಧರ್ಮದ ಎಲ್ಲ ಅಭಿಮಾನಿಗಳು ಏನ್ ಮಾಡ್ಬೇಕ್ರಿಪ್ಪ? ನಮ್ಮಲ್ಲಿ ಹಾಗೂ ಸಹ ಕಲಾವಿದರಲ್ಲಿ ಆಗಿರ್ತಕ್ಕಂತ ಲೋಪ ದೋಷಗಳನ್ನ ಬದಿಗೆ ಬಿಟ್ಟು ಬದಿಗೆ ಸರಿಸಿಟ್ಟು ಬೆಳಗಿನ 6 ಗಂಟೆ ಆಗುವವರೆಗೆ ಯಾವ ರೀತಿ ಕುತ್ತಿ ಕೇಳ್ಬೇಕ್ರಿ? ಯಾಕಂದ್ರೆ ಎಳ್ಳಿ ಗುತ್ತಿ ಅಂದ್ರ ಹೆಂಗ್ರಿಪ್ಪ? ಅನಬಾರಿಗಳ ತವರು ಮನೆ ಅದ. ಅವ್ರ ಬಲ್ಲಂತವ್ರ ತವರು ಮನೆ. ಜ್ಞಾ ಪುರಾಣ ಪಂಡಿತರು, ಅನಬಾರಿಗಳು, ತತ್ವಜ್ಞಾನಿಗಳು, ಶಾಸ್ತ್ರ ಬಲ್ಲವರು ತಿಳುವಳಿಕೆ ಇರುವಂತ ಸಭಾ. ಯಾಕಂದ್ರ ಏನ್ರಿಪ್ಪ? ಒಮ್ಮೆ ಊಟ ಮಾಡಿದನು ಉಳಿಬೇಕಾದ್ರೆ ಬ್ಯಾಸರಕ್ಕದ ಬ್ಯಾಸರಕ್ಕದಲ್ಲಿಪ್ಪ. ಒಮ್ಮೆ ನೋಡಿದ್ದನು ಹಳ್ಳಿ ನೋಡ್ಬೇಕಾದ್ರೆ ಅದು ಕೂಡ ಬ್ಯಾಸರ ಆಗ್ತದೆ. ಆರು ಕೂಡ ಎಲ್ಲ ತಾಯಿ ತಾಯಿಗಳಾಗಿ ಸಂಕನಾಳ ಗುರ್ಲಿಂಗ್ ಮಾಸ್ತರು ಬೀರ ದೇವರ ಜಾತ್ರೆಗೆ ಮೂರನೇ ಸರಿ ನಾ ಬರಾಕತ್ತಿ. ಹೌದ್ರಿಪ್ಪ. ಅದಕ್ಕೆ ನೀ ಎಲ್ಲರ ಪ್ರೀತಿಗೆ ನಾ ವಂದನೆಗಳನ್ನ ಸಮರ್ಪಿಸಿಕೊಂಡು ಏನ್ ಮಾಡ್ಬೇಕಂದ್ರಿಪ್ಪ? ಅದಕ್ಕೆ ನಿಮ್ಮೆಲ್ಲರ ಪ್ರೀತಿ ಯಾವತ್ತಿಗೆ ಹೀಗೆ ನಮ್ಮ ಮೇಲಿರಲಿ. ಗುರು ಬೀರದೇವರ ಆಶೀರ್ವಾದ. ಆ ಗುರು ಬೀರದೇವರ ಅಮೋಘ ಸಿದ್ಧನ ಆಶೀರ್ವಾದ ಇರೋ ಮಟ್ಟನು ಕೂಡ ಆ ಸತ್ಯ ಸಿದ್ಧರ ಜಾತ್ರೆ ಇದಕ್ಕಿಂತ ವಿಜೃಂಭಣೆ. ನಮಗಿದ್ದ ದೊಡ್ಡ ದೊಡ್ಡ ಕಲಾವಂತರ ಕರೆಸಿ ಆ ಬಿರುಸಿನ ಜಾತ್ರೆ ಮಾಡುವಂತ ಶಕ್ತಿ, ಒಳ್ಳೆಯ ಕಲೆಯನ್ನು ಕರೆಸಿ ಸೇವಾ ಮಾಡುವಂತ ಶಕ್ತಿ ಭಗವಂತ ಬೀರದೇವರ ಕಮಿಟಿ ಅವರಿಗೆ ಕೊಡ್ಲಿ. ಹೌದು. ಅದಕ್ಕೆ ಹಾಡುವಂತ ಹಾಡಿನೊಳಗ, ಮಾತಾಡುವಂತ ಮಾತೊಳಗ, ಬಾರ್ಸಾಡುವಂತ ವಾದ್ಯ ವೃಂದದೊಳಗ ಲೋಪದೋಷಗಳಾದ್ರ ಏನ್ ಮಾಡ್ಬೇಕ್ರಿಪ್ಪ? ಆಗಿರ್ತಕ್ಕಂತ ಲೋಪದೋಷಗಳ ಬದಿಗೆ ಬೆಳಗಿನ 6 ಗಂಟೆ ಆಗುವವರೆಗೆ ಸತ್ಯ ಸಿದ್ಧರು ಶಿವನಾಮ ಸ್ಮರಣೆಯನ್ನ ಶಾಂತರಿ ಎಲ್ಲ ತಾಯಿ ತಾನೆ ಕುಂತು ಕೇಳಬೇಕಂತ ತಿಳ್ಕೊಂಡು ಮತ್ತೊಮ್ಮೆ ವಂದನೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕ ಏನ್ರಿಪ್ಪ ಕಮಿಟಿ ಹಿರಿಯರಾಗಿರ್ತಕ್ಕಂಥವ್ರು ಒಂದು ಒಳ್ಳೆಯ ಸಂದೇಶವನ್ನು ಹೇಳಿ ಹೋಗ್ಯಾರಿಪ್ಪ ಅವರು ಯಾರೋ ಕಲಾವಿದರಿಗೆ. ಆ ಒಳ್ಳೆಯ ಸಂದೇಶ, ಒಳ್ಳೆ ಮಾರ್ಗದರ್ಶನ ಇದೆಯಲ್ಲ, ಒಳ್ಳೆಯ ಮಾರ್ಗದರ್ಶನ ಹೇಳ್ಯಾರ. ಏನ್ ಹೇಳ್ಯಾರಿಪ್ಪ? ಯಾಕಂದ್ರೆ ಹೊಟ್ಟೆ ತುಂಬೇಕಾರ ಬಾಳೆ ಊಟ ಮಾಡಬೇಕು, ನೆಚ್ಚು ತುಂಬೇಕಾಗಿದ್ರ ಕಿವಿನಿಂದ ಊಟ, ಕಿವಿನಿಂದ ಊಟ ದಿನನಿತ್ಯ ಕಾಲದೊಳಗೆ ನಮ್ಮ ಪ್ರಪಂಚದೊಳಗ ಬಾಯಿ ಊಟ ಸಾಕಾಗಿ ನೀ ಎಲ್ಲಾರು ತಾಯಿ ತಂದೆ ಕೂಡಿ ಕೂಡಿ ಆ ಬೀರ ದೇವರ ಜಾತ್ರೆಯನ್ನ ಮಾಡಿ ಜಾಗರಣೆ ಮಾಡಿ ಮಾಡಿ ನಾವು ನೀ ಎಲ್ಲ ಜ್ಞಾನ ಊಟ ಮಾಡಬೇಕಂತ ತಿಳ್ಕೊಂಡ ಆ ಬೀರದೇವರ ಸನ್ನಿಧಾನದಾಗ ಬಂದು ಕೂಡಿ ಪ್ರಪಂಚದ ಕರ್ಮದ ಗಂಟೆ ಬೀರದೇವರ ಪಾದಕ್ಕೆ ಹಾಕಿ ಪುಣ್ಯದ ಗಂಟೆ ಹೋಗಿದ್ದ ಇವತ್ತು. ಅದಕ್ಕೆ ಹುಬ್ಬಳ್ಳಿ
ಸ್ಮರಣೆ ಮಾಡಂದಾವ. ಏನು ಹುಟ್ಟಿ ಬಂದ ಬಳಕ ಸಾಯುತನ ಬೀರದೇವ್ರ ಸ್ಮರಣೆ ಮಾಡ್ಬೇಕು, ಎತ್ತಿರಲ್ವಳಕ್ಕ ಮನುಗೂತನೂ ಬರೇ ಬೀರದೇವ್ರ ಸ್ಮರಣೆ ಮಾಡುದಾಯ್ತಂದ್ರ ಸಂಸಾರ ಮಾಡಾಕ ಪ್ರಪಂಚ ಮಾಡಾಕ ಹೊತ್ತ ಯಾರೇ ಬೇಕಲ್ರಿ, ಬರೀ ಸ್ಮರಣೆ ಮಗನ ಬಾಳ ಎತ್ತರಿಂದ ಮಾತಿದ್ರು ಬಾಗಲಕೋಟಿ ಭಾಗ್ಯದ ಬಾಗಲಕೋಟಿ ಶರಣ ತುಳಿದಂತ ಪುಣ್ಯ ಭೂಮಿ ಲಡ್ಡು ಶರಣ ತುಳಿತಕ್ಕಂತ ಪುಣ್ಯ ಭೂಮಿ ರಾಮಲವರು. ಅದಕ್ಕೆ ಈಗ ಒಂದ್
ಹಾಡಿ ಹಾಡಿ ಕಲಾವಿದ್ರಿ ಪಾಯ ಕೊಡೋಣ. Let's do it.
ಬರ್ತೇನೆ.